ಮೂರು ತಿಂಗಳು ವರ್ಷ 5 ವರ್ಷನೂ ಅಮಿತ್ ಶಾ ಬಂದು ಆಡಳಿತ ಮಾಡಕ್ಕೆ ಬರಲ್ಲ. ಈಗ ಉದಾಹರಣೆಗೆ ಒಂದು ಸರಿ ಭಾರತ್ ಜೋಡೋ ಅಂತ ರಾಹುಲ್ ಗಾಂಧಿ ಬಂದೋದ್ರು, ಭಾರತ ಜೋಡಿಸ್ಬಿಡ್ತಾ ಇದ್ದಾರೆ. ನಾನು ರಾಹುಲ್ ಗಾಂಧಿ ಟೀಕೆ ಮಾಡಲಾ? ರಾಹುಲ್ ಗಾಂಧಿಯವರಿಗೆ ಒಮ್ಮೆ ಇಡೀ ದೇಶವನ್ನು ನೋಡೋಂಥ ಒಂದು ಅವಕಾಶ ಅವ್ರಿಗೆ ಸಿಕ್ತು, ಸಂತೋಷ ಪಡ್ತೀನಿ ನಾನು. ಹೇಗಿದ್ದಾರೆ ಜನ ಏನು ಯಾಕಂದ್ರೆ ಇಷ್ಟು ವರ್ಷ ಸ್ವತಂತ್ರ ಬಂದಾಗಿಂದ 75 ವರ್ಷ ಕಾಂಗ್ರೆಸ್ನವ್ರು ಭಾರತ ಜೋಡೋ ಮಾಡೋಕೆ ಹೋಗಲಿಲ್ಲ, ಭಾರತೀಯರ ಪರಿಸ್ಥಿತಿ ಅರ್ಥ ಮಾಡ್ಕೊಂಡಿರಲಿಲ್ಲ. ಈಗ ಅವ್ರು ಹೊರಟಿದ್ದಾರೆ, ಹಂಗಾರೆ ಈಗ ಹಾಕೊಟ್ರು ಅಂತ ನಾನು ಹೇಳಿದ್ರೆ? ನಾನು ಅದನ್ನು ಹೇಳೋದಿಲ್ಲ. ಅಮಿತ್ ಶಾ ದೆಹಲಿಯಲ್ಲೇ ಇದ್ದುಕೊಂಡು ಏನು ಈಗ ಉದಾಹರಣೆಗೆ ಭಯೋತ್ಪಾದಕರನ್ನ ನಿಗ್ರಹ ಮಾಡೋ ದಿಕ್ಕಿನಲ್ಲಿ ಎಷ್ಟು ಪ್ರಯತ್ನ ಮಾಡಿದ್ರು? ಯಾಕೆ ಸಿದ್ದರಾಮಯ್ಯ ಇದ್ದಂಥ ಸಂದರ್ಭದಲ್ಲಿ ಮಾಡಲಿಲ್ಲ? ಡಿ ಕೆ ಶಿ ಯಾಕೆ ಅವ ಬಾಯಿ ಮುಚ್ಕೊಂಡು ಕೂತಿದ್ರು? ಒಬ್ಬ ಗೃಹಮಂತ್ರಿ ಸರ್ದಾರ್ ವಲ್ಲಭಾಯಿ ಪಟೇಲ್, ಎರಡನೇ ಸರ್ದಾರ್ ವಲ್ಲಭಾಯಿ ಪಟೇಲ್ ಅಂತ ಮಾನ್ಯ ಅಮಿತ್ ಶಾನ ಕರಿಬೋದು. ಅಷ್ಟು ಗಟ್ಸಾಗಿ ದಿಟ್ಟ ಹೆಜ್ಜೆ ಇಟ್ಕೊಂಡು ನುಗ್ತಾ ಇದ್ದಾರೆ. ಪಾಕಿಸ್ತಾನ ಇರ್ಬೋದು, ಚೈನಾ ಇರ್ಬೋದು. ಇವರು ತಮ್ಮ ಕೃಷಿ ಹೊಂಡದಲ್ಲಿ 2000 ಮೀನು ಸಾಕಿ ಪ್ರತಿ 6 ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ. ನೀವು ಮಾಡಬೇಕಾ? ಅವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ. ಅದು ನಮ್ಮ ದೇಶದ ಸುದ್ದಿ ಅಷ್ಟು ಸುಲಭ ಬರೋಂಗಿಲ್ಲ. ಆರ್ಟಿಕಲ್ 370 ಇವೆಲ್ಲವನ್ನು ಕೂಡ ಎಷ್ಟು ಮಟ್ಟಿಗೆ ಒಪ್ಪಿ ಒಂದೇ ಒಂದು ಇಂಚನ್ನೋ ಬಿಡಲ್ಲ ಅಂತಿದ್ರು. ಎಲ್ಲ ಮಾಡ್ತಾಯಿದ್ದಾರಲ್ಲೋ, ಇಡೀ ದೇಶದಲ್ಲಿ ಶಾಂತಿ ಕಾಪಾಡೋದಕ್ಕೆ ಎಲ್ಲ ಪ್ರಯತ್ನ ನಡೆಸ್ತಾ ಇದ್ದಾರಲ್ಲೋ. ನಾವು ಶಾಂತಿ ಕಾಪಾಡಬೇಕು ಅಂತ ನಾವು ಪ್ರಯತ್ನ ಮಾಡಿದ್ರೆ ಶಾಂತಿ ಹಾಳು ಮಾಡಬೇಕು ಅಂತ ಭಯೋತ್ಪಾದಕರು ಬೆಂಬಲ ಕೊಡ್ತಾರೆ ಅಂತ ಡಿ ಕೆ ಶಿ ಅವರು ಸಿದ್ದರಾಮಯ್ಯನವರು ಇದನ್ನು ಅರ್ಥ ಮಾಡ್ಕೋಬೇಕು. ಅಮಿತ್ ಶಾ ಅವ್ರು ಮಾಡ್ತಿರೋಂಥ ಕೆಲಸನ ನೀವು ನಿಜಕ್ಕೂ ಬೆಂಬಲಿಸಬೇಕು. ಆಗ ನಿಜಕ್ಕೂ ಈ ದೇಶದಲ್ಲಿ ನೀವು ರಾಷ್ಟ್ರಭಕ್ತರಾಗ್ತೀರಿ, ಇಲ್ಲಾಂದರೆ ಭಯೋತ್ಪಾದಕರ ರಕ್ತ ನಿಮ್ಮ ಮೈಯಲ್ಲಿ ಹರಿತಾ ಇದೆ ಅಂತೇಳಿ ರಾಜ್ಯ ಜನ ತೀರ್ಮಾನ ಮಾಡ್ತಾರೆ. ಈಗೇನೋ ಒಂದು ಸೀಟ್ ಬಂದಿದ್ದಾವೆ, ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಭಯೋತ್ಪಾದಕರ ಜೊತೆಗೆ ನಿಮ್ಮನ್ನು ಹೊರಗಡೆ ಕಳಿಸ್ತಾರೆ ಕರ್ನಾಟಕ ರಾಜ್ಯದಿಂದ. ಇವರು ತಮ್ಮ ಕೃಷಿ ಹೊಂಡದಲ್ಲಿ 2000 ಮೀನು ಸಾಕಿ ಪ್ರತಿ 6 ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ. ನೀವು ಮಾಡಬೇಕಾ? ಅವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.